ಟು ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಸುವರ್ಣಗಡ್ಡೆದೊಂದು ತುಂಬಾ ವೆರೈಟಿ ಆಗಿರುವ ಪಲ್ಯ ಒಂದು ಮಾಡಿ ತೋರಿಸ್ತಾ ಇದ್ದೆ. ಇದನ್ನು ಒಂದೇ ಲಕ ಒಂದು ಹೋಳು ಮಾಡಿ ಇಟ್ಕೊಂಡಿದ್ದೆ. ಇದನ್ನೀಗ ಕುಕ್ಕರಲ್ಲಿ ಬೇಯಿಸ್ಕೊಂಬ, ಈ ಹೋಳು ಹಾಕೊಂಬ ನೋಡಿ. ಚೂರೇ ಚೂರು ಹುಣಸೆ ಹುಳಿ ನೀರು ಸಣ್ಣ ಅದಕ್ಕೆ ಬೇಕಾದಷ್ಟು, ಒಂಚೂರು ಉಪ್ಪು, ಒಂಚೂರು ಅರಿಶಿನ. ಸರಿ, ಒಂದ್ಸಲ ಹೀಗೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚುವ, ಒಂದು ಬಿಸಿಲು ಬರೆಸುವ. ನಾನು ಒಂಚೂರು ಹಣ್ಣು ಜೀರಿಗೆ ಮೆಣಸು ಹಾಕೊಂತ ಇದ್ದೆ ಖಾರಕ್ಕೆ. ಮೆಣಸು ನೋಡಿ ಹಾಕೊಳ್ಬೋದು ಅಥವಾ ಮೆಣಸು ನೋಡಿ ಹಾಕೊಳ್ಳೋದು. ಆ್ಯಕ್ಚುಲಿ ನಾನು ಹಜ್ಜ ಹಣ್ಣು ಮೆಣಸು ಜೀರಿ ಮೆಣಸು ಜೀರಿ ಮೆಣಸು ಭಾರಿ ಒಳ್ಳೆಯದಂತೆ ಫ್ರೆಂಡ್ಸ್, ಖಾರ ಆದರೂ ಸಹ ಅಷ್ಟು ಒಳ್ಳೆಯದಂತೆ ತಂಪಂತೆ. ಹಾಗೆ ನೋಡಿ, ಇಷ್ಟು ಇಷ್ಟು ಬೆಳ್ಳುಳ್ಳಿ ಹಾಕೊಂತ ಇದ್ದೆ ಬೇವಿನೆಲೆ. ಇದನ್ನು ಮಿಕ್ಸ್ ಮಾಡ್ಕೊಂಬರ್ತೆ. ಒಂಚೂರು ತುಪ್ಪ ಹಾಕೊಂಬ, ಮಸಾಲೆ ಹಾಕೊಂಬ. ನೋಡಿ ಫ್ರೆಂಡ್ಸ್, ಈ ಹೋಳು ಹಾಕೊಂಡ್ಬಿಡುವ, ರೋಸ್ಟ್ ಮಾಡ್ಕೊಂಬ. ನೀರು ಪಸ ಎಲ್ಲ ಒಣಗುವಷ್ಟು ಡ್ರೈ ಪಲ್ಯ ಇದು. ಹಾಗೆ ಒಂಚೂರು ನಾವು ಕುಕ್ಕರಲ್ಲಿ ಬೇಯಿಸುವಾಗ ಸಹ ಅವ್ರು ಹುಣಸೆ ಹುಳಿ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಬೇಕು ನೀರು, ಒಂದು ಬಿಸಿಲಲ್ಲಿ ಬೆಂದು ಬಿಡುತ್ತಲ್ಲ. ಹಾಗೆ ಡ್ರೈ ಪಲ್ಯ ಮಾಡೋದು ನಾನೀಗ. ನೋಡಿ ಫ್ರೆಂಡ್ಸ್, ಹೈ ಕ್ಲಾಸ್ ಆಗಿದೆ ಪಲ್ಯ. ಬೌಲ್ ಟ್ರಾನ್ಸ್ಫರ್ ಮಾಡುವ. ನೋಡಿ ಫ್ರೆಂಡ್ಸ್, ಈ ಸುವರ್ಣಗಡ್ಡೆ ನಮಗೆ ಎಷ್ಟೋ ಪ್ರಯೋಜನಗಳು, ಅದರಲ್ಲಿ ನಾನು ಮೇಯ್ನ್ ಮಾತ್ರ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಜೀರ್ಣಾಂಗಕ್ಕೂ ಅಷ್ಟದು, ನಮ್ಮ ತ್ವಚೆಗೆ ಒಳ್ಳೆಯದು, ಹಾರ್ಮೋನಿಯಂ ಇಂಬ್ಯಾಲೆನ್ಸ್ ಇದ್ದರೆ ಸರಿ ಮಾಡ್ತು, ಗ್ಯಾಸ್ಟಿಕ್ಕು ಶುಗರ್ನವ್ರಿಗೂ ಒಳ್ಳೆಯದು, ಗರ್ಭಿಣಿಯರಿಗೂ ಬಾಣಂತಿಯರಿಗೂ ಅಗತ್ಯ ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್. ನಮಗೆ ಕೂದಲು ಬೆಳವಣಿಗೆ ಸಹ ಒಳ್ಳೆಯದು, ಮೆದುಳಿನ ಆರೋಗ್ಯ, ಹೃದಯದ ಆರೋಗ್ಯ, ರಕ್ತಹೀನತೆ ಎಲ್ಲವೂ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಎಷ್ಟೋ ಪ್ರಯೋಜನಗಳು ಸುವರ್ಣಗಡ್ಡೆ. ಮತ್ತು ಯಾವ ಗಡ್ಡೆ ಬೇಕಾದ್ರೆ ನೋಡಿ, ಎಲ್ಲ ಬಿಟ್ಟು ಬೀಟ್ರೂಟು ಕ್ಯಾರೆಟು ಎಲ್ಲ ಕೆಲವುದಕ್ಕೆಲ್ಲ ಗ್ಯಾಸು, ಕಾಲ್ಗಂಟು ನೋವು, ಮಂಡಿ ನೋವು, ಎಲ್ಲ ಗಡ್ಡೆಗಳು, ಇದೊಂದು ಗಡ್ಡೆ ಮಾತ್ರ ನಮಗೆ ಏನು ಎಲ್ಲ ರೀತಿಯಿಂದ ನಮಗೆ ಒಳ್ಳೇದು ಫ್ರೆಂಡ್ಸ್. ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಫ್ರೆಂಡ್ಸ್, ಇಷ್ಟು ಒಳ್ಳೆ ಪಲ್ಯ ನಾನಿವತ್ತು ಮಾಡಿ ತೋರಿಸಿದ್ದು ಫ್ರೆಂಡ್ಸ್. ಹೈ ಕ್ಲಾಸ್ ಆಗಿದೆ ಪಲ್ಯ. ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್, ನಂದು ಶಾಂಪು ಅಂತೂ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾ ಇತ್ತು. ತುಂಬ ಅಂದರೆ ತುಂಬ ಜನ ಹಳ್ಳಿಯಲ್ಲೇ ಒಬ್ಬರು ಅಲ್ಲದೆ ಒಬ್ಬರು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಹರಡಿ ದಿವಸ ಅಂತೂ ದಿವಸ ನನಗೆ ಕೊಡದೆ ಒಂದು ಕೆಲಸ, ಅಷ್ಟು ಇಷ್ಟ ಆಯಿತು ಫ್ರೆಂಡ್ಸ್ ಶಾಂಪು ನಂದು. ಹಂಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನನಗೆ ಖುಷಿಯಾದ ವಿಷಯ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳುವ ಹೇಳಿ ಹೇಳ್ಕೊಂಡದ್ದು. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.